ಬಡವರ ಇದನ ಕಣ್ಣೀರು ಒರೆಸುವ ಸರ್ಕಾರ ಎಲ್ಲೈತಿ, ಬೆಂಕಿಯ ಕೆಳಗೆ ಲಂಚ ಕೇಳುವ ಜನರೇ ಹೆಚ್ಚೈತಿ, ರೈತನು ಬದುಕೋದು ಕಷ್ಟೈತಿ, ರೈತನು ಬದುಕೋದು ಕಷ್ಟೈತಿ. ಬಡವ ರೈತನ ಕಣ್ಣೀರು ಒರೆಸುವ ಸರ್ಕಾರ ಎಲ್ಲೈತಿ, ಬೆಂಕಿಯ ಕೆಳಗೆ ಲಂಚ ಕೇಳುವ ಜನರೇ ಹೆಚ್ಚೈತಿ, ರೈತನು ಬದುಕೋದು ಕಷ್ಟೈತಿ, ರೈತನು ಬದುಕೋದು ಕಷ್ಟೈತಿ. ಇವಾಗ ರಂಗಾಣ್ಣ ಬೀಜ ಬಿದ್ದರೆ 30 ಚೀಲ ಇಳುವರಿ
ಈ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಈ ರಾಜ್ಯಗಳಲ್ಲಿ ಈ ಬೀಜ ಬಳಕೆಲ್ಲೋ ಈ ಸುಧಾರಿತ ಬೀಜವನ್ನು ಬಳಕೆಗೆ ತಂದ ಪುಣ್ಯಾತ್ಮ ಯಾರಪ್ಪ ಅವ್ರ ಫೋಟೋ ಹಾಕಿ ಪೂಜೆ ಮಾಡ್ಬೇಕು ಜಗಣ ಇವರೇ ನೋಡೋಣ ನಮ್ಮ ದೇಶ ಕೃಷಿ ವಿಜ್ಞಾನಿ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಅಂತ ಹೇಳಿ ಇವರೇ ನೋಡ್ರಪ್ಪ ನಮ್ಮ ದೇಶ ಕೃಷಿ ವಿಜ್ಞಾನಿ ಮುಗಿಬಿಡಪ್ಪ ಏ ಪ್ರಕಾಶಿ ಈ ರಂಗಣ್ಣ ಅದೇನೋ ಹೇಳ್ತಾನ ಕುಂಕಿ ಬಿಡ್ತಾನ ನೋಡ್ರಿ ಬಂದಿತ್ತು ಇವರನ್ನೇ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರೀತಾರಂತೆ ಹೌದಪ್ಪ ಅಷ್ಟೆಲ್ಲ ಮರಣ ಅವರಿಗೆ ಮೊದಲನೇ ವಿಶ್ವ ಆಹಾರ ಪ್ರಶಸ್ತಿ ಮತ್ತು ಭಾರತ ರತ್ನ ಪ್ರಶಸ್ತಿ ಕೊಟ್ಟು ಗೌರವಿಸಿದರಂತೆ ಪ್ರಶಸ್ತಿ ಕೊಟ್ಟರೆ ಅವರಿಗೆ ಹಾಗಾದ್ರೆ ಅವ್ರ ಬಗ್ಗೆ ನಮಗೂ ಒಂಚೂರು ತಿಳಿಸ್ಕೊಡಪ್ಪ ತಿಳಿಸ್ಕೊಡ್ತೀನಿ ಸಮಾಧಾನ ಪತ್ರಿಕೆಯಲ್ಲಿ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತ ಕೊಟ್ಟಾರ ಹಂಗಂದ್ರೆ ರಂಗಣ್ಣ ಓಹೋ ಹಂಗಂದ್ರೆ ದೊಡ್ಡ ಯಂತ್ರನೇ ಇರ್ಬೇಕು ಅದು ಯಂತ್ರ ಅಲ್ಲ ತಂತ್ರಜ್ಞಾನ ಇವ್ರಿಗೆ ತೃಪ್ಪು ತಂತ್ರಕ್ಕೂ ವ್ಯತ್ಯಾಸ ಇಲ್ಲ ನೋಡು ಓಹೋ ಹಂಗೆ ಹಂಗಂದ್ರೆ ಅರ್ಥ ಹಂಗಂದ್ರೆ ಅರ್ಥ ಏನಪ್ಪ ಅಂದ್ರೆ ಸುಧಾರಿತ ಬೀಜಗಳನ್ನು ಬಿತ್ತುವ ಜೊತೆಗೆ ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ವಿಸ್ತರಣೆ ಮಾಡಿ ಹೆಚ್ಚು ಗೋಧಿ ಉತ್ಪಾದನೆ ಆಯಿತು ಈ ಉತ್ಪಾದನೆಯಲ್ಲಿ ಬಳಸಲಾದ ಸುಧಾರಿತ ತಂತ್ರಜ್ಞಾನವೇ ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತಾರೆ ಗೊಬ್ಬರ ಬೀಜ ದುಡ್ಡು ಎಲ್ಲಿಂದ ತರಕಪ್ಪ ಎಲ್ಲ ದೊಡ್ಡ ದೊಡ್ಡ ಜಮೀನ್ದಾರರು ಗೌಡ್ರು ಪಟೇಲ್ರು ಮಾತ್ರ ಬೆಳಿಬಾರ್ದು ನಮ್ಮಂತವ್ರಿಗೆ ಎಲ್ಲಿಂದ ಆಗುತ್ತೆ ಬಿಡುಗಡೆ ಅಲ್ಲೋ ಸಂಗಣ್ಣ ನಿಮ್ಮಲ್ಲೆಲ್ಲ ಕಲ್ಪನೆ ಇಲ್ಲ ನಿನ್ನೆ ಎತ್ತಿಕೊಳ್ಳ ಆಡಿಲ್ಲ ಮಾಡಿ ಬೀಜ ಗೊಬ್ಬರ ತರಬೇಕು ಏನೆಲ್ಲ ಅನುಕೂಲ ಆಯ್ತು ನೋಡ್ರಣ್ಣ ಇನ್ನು ಮುಂದೆ ನಾವು ಹೆಚ್ಚು ಬೆಳೆಯನ್ನು ಬೆಳೆದು ಬೇರೆ ದೇಶದಿಂದ ಕೊಂಡ್ಕೊಳ್ಳದೆ ನಾವೇ ಉತ್ಪಾದಿಸಬಹುದು ಬಳಕೆಗೆ
ಕೇಳ್ತಿದ್ದಾನೆ. ಓ ರಮಣ, ನಿಮ್ಮ ಅಜ್ಜ ತಂದೆಗೆ ಹಾಗೆ ಉಪ್ಪು ಹಾಗೆ ಎಲ್ಲ ಮಾಡಕ್ ಹೋಗಬೇಕು. ಇವಾಗ ಬಂದಿರೋ ಕಂಪ್ಯೂಟರ್ ಕಾಲ, ಯಂತ್ರ ತಂತ್ರ ಅವು ಇವು ಬಂದವೆ. ಆಯ್ತಪ್ಪ, ಅವನ್ನೆಲ್ಲ ಮೊದಲು ಕೊಂಡ್ಕೊಳ್ಳಕ್ಕೆ ಹಣ ಬೇಕಲ್ಲ. ಹಣ 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 ಬೇ, ಅದಕ್ಕಾಗಿ ಸರ್ಕಾರ ಬ್ಯಾಂಕ್ಗಳು ಮತ್ತು ಸಹಕಾರಿ ಸಂಘಗಳ ಮೂಲಕ ಕಡಿಮೆ ಬಡ್ಡಿ ದರ ಕಡಿಮೆ ಸಾಲ ಕೊಡ್ತವಂತೆ. ಆದ್ರೆ ಆಹಾರ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬಿಗಳಾಗಿದ್ದೇವಲ್ವ ಸಂಘಟನ. ಏ ಚಿಕ್ಕಣ, ಏನಂತ ಮಾತಾಡ್ತಿ? ಇದೇ ರೀತಿ ನಾವು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕ ಇವುಗಳನ್ನೆಲ್ಲ ಪದೇ ಪದೇ ಬಳಸಿದ್ರೆ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತತಿ. ಅವಾಗ ನಾವು ಬೆಳೆ ಬೆಳೆಯಲು ತುಂಬಾ ಕಷ್ಟ ಆಗಬಹುದು. ಅವಾಗ ಏನ್ ಮಾಡೋದೇ ನೋಡೋಣ. ಅಲ್ಲೋ ಮಂಡಣ, ಈಗ ನಮ್ ರೈತರು ಬಹಳ ಸುಲಭದರೆ ಯಾಕಂತಂದ್ಯಾ? ಹೊಲಕ್ಕೆ ಹೋಗಿ ಬೆಳೆ ಬೆಳೆಯಂಗಿಲ್ಲ, ಕಳೆ ತೆಗೆಯಂಗಿಲ್ಲ, ಬೇಸಾಯ ಹೊಡೆಯಂಗಿಲ್ಲ. ಸೀದ ಹೋಗಿ ಹಣೆ ತೊಳೆದ ಔಷಧಿ ಅಂಗಡಿ ಹೋಗಿ ಒಂದ್ ಲೀಟರ್ ಟೂ ಕೊಡಿ, ಒಂದ್ ಲೀಟರ್ ರೌಂಡ್ ಅಪ್ ತಗೊಂಡು ಅದ್ರ ಒಂದ್ ಬಕೆಟ್ ಶಾವಿ ತಗೊಂಡು ಅದ್ರ ಒಂದ್ ಸ್ವಲ್ಪ ಬೇರೆ ಗೊಬ್ಬರ ಹಾಕೊಂಡು ಹಂಗ ಅದಕ್ಕ ಎಂತದ್ದು ಕ್ಯಾನಿ ಹಾಕೊಂಡು ಹೊಲಕ್ಕೆ ಹೋಗಿ ಹಿಂಗೆ ತನಿಸಿ ಬಂದ್ರೆ ಮಣ್ಣೆ ಗಿಡ ಏನ್ ಮಕ್ಳ ಖುಷಿಯಾಗಿದ್ದೀರಾ? ಹಾ, ನೀವ್ ಹಿಂಗ ಖುಷಿಯಾಗಿರ್ಬೇಕು ಅಂತಾನ? ಫಸಲು ಕಡಿಮೆ ಆದ್ರೂ ಪರವಾಗಿಲ್ಲ, ಅನ್ನ ಹಾಕು ಭೂತಾಯಿ ಬಾಯಿಗೆ ವಿಷ ಹಾಕಬಾರದು ಅಂತ ರಸಗೊಬ್ಬರ ಹಾಕದೆ ಸಾವಯವ ಗೊಬ್ಬರ ಹಾಕಿ ಬೆಳೆಸಾಕತ್ತೀನಿ. ಇದರಿಂದ ನನಗೂ ನಿಮಗೂ ಆರೋಗ್ಯ ಜಾಸ್ತಿ, ನಮ್ಮನ್ನ ಸಾಕು ಭೂತಾಯಿಗೂ ಆಯಸ್ ಜಾಸ್ತಿ. ಕಲಿತಾ ಕೊಟ್ರೇಶಿ, ಆರೋಗ್ಯ ಆಯಸ್ ಕಟ್ಕೊಂಡು ಏನ್ ಮಾಡಕತ್ತೀಯ? ಬದುಕಾಕ ರೊಕ್ಕ ಬೇಕು ರೊಕ್ಕ. ನೀನ್ ಬೆಳೆಯೋ ಎರಡ್ ಬೆಳೆಗೆ ನಂದ್ ಒಂದ್ ಬೆಳೆ ಸಮ. ಹಿಂಗಾದ್ರೆ ಹೆಂಗಪ್ಪ ಸಂಸಾರ ಬೇರೆ ದೊಡ್ಡದಾಗ್ತೈತಿ? ನಿನ್ ಹೆಂಡತಿ ಬೇರೆ ಬಸರಾಗಳ ಆದರ್ಶ ಬಿಟ್ಟು ಸುಮ್ಕೆ ರೊಕ್ಕ ಮಾಡ್ ನೋಡಪ್ಪ ರೊಕ್ಕ. ಸಾವಯವ ಸಾವಯವ ಅಂತ ಸಾಯೋದ್ ಬಿಟ್ಟು ರಸಗೊಬ್ಬರ ಹಾಕಪ್ಪ ಬೆಳೆಗೆ, ಉದಾರ ಆಗ್ತಿ. ಹಸುವಾದ್ರ ಅನ್ನಾನ ತಿನ್ಬೇಕು, ಸಾಲಕ್ಕಿಲ್ಲ ಅಂತ ಮಣ್ ತಿನ್ನಕಾಯ್ತದ? ನನಗ ನನ್ನ ಹಾಕಿ ಹೊಟ್ಟೆಲ್ ಬೆಳಿತಾರ ಕೂಸು ಒಂದ, ನನ್ನ ಹೊಲದಲ್ಲಿ ಬೆಳಿತಾರ ಬೆಳಿನೂ ಒಂದ.